ಕರ್ನಾಟಕ ಪಶ್ಚಿಮ ಪದವೀಧರ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ಬಸವರಾಜ್ ಕುರಿಕಾರ್ ಅವರಿಗೆ ಜೆಡಿಎಸ್ ಬೆಂಬಲಿಸಲಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಬಸವರಾಜ್ ಹೊರಟ್ಟಿ ಹೇಳಿದರು. ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಶ್ಚಿಮ ಪದವೀಧರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ 4 ಜಿಲ್ಲೆಯ ಮತದಾರರನ್ನು ಭೇಟಿಯಾಗಲು ಸಾಧ್ಯವಾಗುತ್ತಿಲ್ಲ. ದೇವೇಗೌಡರು ಕುಮಾರಸ್ವಾಮಿ ಸೂಚನೆ ಮೇರೆಗೆ ಜೆಡಿಎಸ್ ಅಭ್ಯರ್ಥಿ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದಾರೆ. ಸ್ವತಂತ್ರ ಅಭ್ಯರ್ಥಿಗೆ ಬೆಂಬಲ ನೀಡಲು ನಿರ್ಧಾರ ಮಾಡಿದ್ದೇವೆ. ಈ ದಿಸೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಬಸವರಾಜ್ ಕುರಿಕಾರ್ಗೆ ಬೆಂಬಲ ಸೂಚನೆ ಮಾಡಿದ್ದೇವೆ ಎಂದರು. ಪದವೀಧರ ಚುನಾವಣೆ ದಿನಾಂಕ ಪ್ರಕಟವಾದ ಮೇಲೆ ಮತದಾರರ ಭೇಟಿ ಮಾಡಲು ನಮಗೆ ಸಾಧ್ಯವಾಗಲಿಲ್ಲ. ಕಾಂಗ್ರೆಸ್ ಬಿಜೆಪಿಯಿಂದ ಅಂತರ ಕಾಪಾಡಿಕೊಳ್ಳಲು ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ನೀಡುತ್ತಿದ್ದೇವೆ. ಇದರಿಂದ ಪಕ್ಷಕ್ಕೆ ಯಾವುದೋ ರೀತಿಯ ಹಾನಿಯಾಗುವುದಿಲ್ಲ ಎಂದು ತಿಳಿಸಿದರು. ಕಾಲೇಜು ಆರಂಭ ತಪ್ಪಲ್ಲ. ಕೊರೋನಾ ವೈರಸ್ ಸಂಪೂರ್ಣವಾಗಿ ಹೋಗುವವರೆಗೆ ಪ್ರಾಥಮಿಕ ಹಂತದಲ್ಲಿ ಶಾಲೆ ಆರಂಭ ಬೇಡ ಎಂದಿದ್ದೆ. ಇದೀಗ ನವೆಂಬರ್ 17ರಿಂದ ಕಾಲೇಜ್ ಆರಂಭ ಮಾಡುವುದು ತಪ್ಪೇನಿಲ್ಲ. ಪ್ರಾಥಮಿಕ ಶಾಲೆ ಹೊರತುಪಡಿಸಿ ಉಳಿದೆಲ್ಲ ಆರಂಭ ಮಾಡಲಿ. ಈ ವೇಳೆ 10 ಮಕ್ಕಳಿಗಿಂತ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ತರಗತಿಯಲ್ಲಿ ಕೂರಿಸಬಾರದು. ಶೇಕಡ 50ರಷ್ಟು ಸಿಲೆಬಸ್ ಕಡಿಮೆ ಮಾಡಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಬಸವರಾಜ್ ಹೊರಟ್ಟಿ ತಿಳಿಸಿದರು. ಕೋಟ್, ನಾನು ಎಂದಿಗೂ ಪಕ್ಷದ್ರೋಹ ಮಾಡಿಲ್ಲ. ಬಸವರಾಜ್ ಹೊರಟ್ಟಿ ಹಾಗೂ ಪಕ್ಷ ತೆಗೆದುಕೊಂಡ ನಿರ್ಧಾರಕ್ಕೆ ಬದ್ಧನಾಗಿರುವೆ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡುವೆ. ಶಿವಶಂಕರ್ ಕಲ್ಲೂರ್ ಜೆಡಿಎಸ್ ಅಭ್ಯರ್ಥಿ ಹೇಳಿದರು. ಜೆಡಿಎಸ್ನಿಂದ ಬೆಂಬಲ ಸಿಕ್ಕಿದ್ದಕ್ಕೆ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರಿಗೆ ಅಭಿನಂದನೆಗಳು. ಜೆಡಿಎಸ್ ಬೆಂಬಲದಿಂದ ನನಗೆ ಆನೆ ಬಲ ಬಂದಿದೆ. ಮತದಾರರಿಂದ ಉತ್ತಮ ಬೆಂಬಲ ವ್ಯಕ್ತವಾಗಿದೆ. ಈ ಬಾರಿಯ ಪಶ್ಚಿಮ ಪದವೀಧರ ಚುನಾವಣೆಯಲ್ಲಿ ನನ್ನ ಗೆಲುವು ನಿಶ್ಚಿತ ಎಂದು ಪಶ್ಚಿಮ ಪದವೀಧರ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ಬಸವರಾಜ್ ಗುರಿಕಾರ್ ಹೇಳಿದರು. ನಾನು ಹೇಳಿದ್ದೀನಿ ನಾನೇನು ಹೇಳಿದೆ, ಹಿಂದೆ ಕೋವಿಡ್ ಬಂದಾಗ ವಿದ್ಯಾಗಮ ಸಾರಿ ಪ್ರಾರಂಭ ಮಾಡಿದ್ರಲ್ಲ, ಅವತ್ತು ನಾನು ಹೇಳಿದ್ದೀನಿ. ಅನೇಕ ಕಡೆ ನಿಮಗೆ ಹೇಳಿದ ಸ್ಟೇಟ್ಮೆಂಟ್ ಬಂದಾವ. ಇದಕ್ಕೆ ಸಂಪೂರ್ಣವಾಗಿ ಹೋಗುವವರೆಗೆ ಪ್ರಾಥಮಿಕ ಹಂತದಲ್ಲಿ ನೀವು ಪ್ರಾರಂಭ ಮಾಡಬಾರ್ದು. ಹೈಸ್ಕೂಲ್ ಅಂದರೆ 9th, 10th, 11th, 12th ಕಾಲೇಜ್ ಅದನ್ನು ಮ್ಯಾಗ್ನೂ ನೀವು ಮಾಡಬೇಕಂತೇಳಿ 100 ಸಲ ಹೇಳಿದ್ದೆ. ಅವರು ಏನಾದರೂ ವಿದ್ಯಾಗಮದ ಬಗ್ಗೆ ಭಾಳಷ್ಟು ತಲೆ ಕೆಡಿಸ್ಕೊಂಡು ಹೋದರೆ ಒಟ್ಟು ನಮ್ಮ ರಾಜ್ಯದಲ್ಲಿ ಈ ವಿದ್ಯಾಗಮ ಕಾರ್ಯಕ್ರಮದ 72 ಮಂದಿ ಸತ್ತಿದ್ದಾರೆ ಟೀಚರ್ಸ್. 72 ಮೆಂಬರ್ಸ್ ಟೀಚರ್ಸ್ ಸತ್ತಾರೆ. 250 ಮಂದಿ ಕರೋನಾ ಅಟ್ಯಾಕ್ ಆಯ್ತು. ಯಾರು ಇದಕ್ಕೆ ಹೋಗಿದ್ದು ವಿದ್ಯಾಗಮಕ್ಕೆ ಹೋಗಿದ್ದರು? ಅದಕ್ಕೆ ನಾವು ಭಾಳ ಆದ ಏನು ಉಡುಪಿಯಲ್ಲ ಹೆಣ್ಮಗಳು ಸತ್ತಲ್ಲ, ಆವಾಗ ಸರ್ಕಾರಕ್ಕೆ ಬುದ್ಧಿ ಬಂದು ಅದನ್ನು ಸ್ಟಾಪ್ ಮಾಡ್ಯಾರೆ. ಇವರು ಸರ್ಕಾರ ಮಾಡುವಂಥ ತಪ್ಪು ಇದರಿಂದ ಹಿಂದಾಗಿದೆ. ಬಟ್ ಕಾಲೇಜನ್ನು ಪ್ರೈಮರಿ ಬಿಟ್ಟು ಮೇಗಿನ ಇವನು ಪ್ರಾರಂಭ ಮಾಡೋಕ್ಕೆ ತಪ್ಪೇನಿಲ್ಲ, ಮಾಡ್ಬೋದು ಸಮ್ಮತಿ. ಬಟ್ ಒಂದು ದಾರಿ ಹೇಳಿ ನಾನು ಅವ್ರಿಗೆ ಏನು ಒಂದು ಎಕ್ಸಾಂಪಲ್ ಈಗ ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ.